ಸಾರಿ, ನಾನು ಟೈಮ್ ಅಬ್ಸರ್ವ್ ಮಾಡಲಿಲ್ಲ. 40 ಮಿನಿಟ್ಸ್ ಆಯಿತು, ಸೊ ಇಮಿಡಿಯೇಟ್ ಸ್ಟಾಪ್ ಆಯಿತು ಮೀಟಿಂಗ್. ಆ್ಯಂಡ್ ಟೆಕ್ನಾಲಜಿಲಿ ನಾನು ಸ್ವಲ್ಪ ವೀಕ್ ಹೇಳಬೇಕಂದ್ರೆ, ಸೊ ಹಂಗಾಗಿ ಪ್ರಾಬ್ಲಮ್ ಆಯಿತು, ಸಾರಿ. ಆ್ಯಂಡ್ ದಿವ್ಯಾ ಅವರು ಕ್ವಶನ್ ಕೇಳಿದ್ರು, ಬಟ್ ಅವ್ರು ಇನ್ನೂ ಜಾಯ್ನ್ ಆಗಿಲ್ಲ. ಬೇರೆ ಯಾರಾದರೂ ಕೇಳೋರಿದ್ರೆ ಕೇಳಿರಿ, ಅವ್ರು ಜಾಯ್ನ್ ಆದ ನಂತರ ಅವ್ರದ್ದು ಕ್ವಶನ್ ಮುಂದುವರ್ಸೋಣ. ಓಕೆ, ರಶ್ಮಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರಶ್ಮಿ ಅವರೇ ಕೇಳಿ. ಹಾಯ್ ಮ್ಯಾಮ್. ಹಾ ಹಾಯ್. ಅದೇ ನಾನು ಕೇಳಿದ್ನಲ್ಲ ಮ್ಯಾಮ್ ಕ್ವಶನ್, ಅದೇ ಕೆಲಸ ಮಾಡೋದು ಬೇಗ ಮುಗಿಸೋದಿಲ್ಲ ಹೆಂಗೆ ಅಂತ. ಮೀನ್ಸ್ ಟೆಲಿಗ್ರಾಮ್ ಅಲ್ಲ ಕೆಲಸ, ಮನೆ ಕೆಲಸ ಮಾಡೋದಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಓಕೆ, ಅದು ಬಿಟ್ಟು ರೇಖಿ? ರೇಖಿ ಇಂಟ್ರೆಸ್ಟ್ ಇದೆ ಮ್ಯಾಮ್. ಓಕೆ, ಮನೆ ಕೆಲಸದಲ್ಲಿ ಮಾತ್ರ ಇಂಟ್ರೆಸ್ಟ್ ಇಲ್ಲ. ಅದು ರೇಖಿ ತಗೊಂಡ ನಂತರ ಆಗಾಗ್ತಿದ್ಯಾ ಮುಂಚೆಯಿಂದನ? ಮುಂಚೆಯಿಂದನು ಮ್ಯಾಮ್. ಮುಂಚೆಯಿಂದನು. ಓಕೆ, ಮೀನ್ಸ್ ಎಲ್ಲರಿಗೂ ಎಲ್ಲಾ ಕೆಲಸ ಇಂಟ್ರೆಸ್ಟ್ ಇರ್ಬೇಕು ಅನ್ನೋದೇನಿಲ್ಲ. ಓಕೆ, ಬಟ್ ಎಸ್ಪೆಷಲಿ ಲೇಡೀಸ್ ಗೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ ಮನೆ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀನೇನೋ ಭಾರಿ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದೀಯ ಅನ್ನೋ ತರ ಇದ್ ಮಾಡ್ಬಿಡ್ತಾರೆ, ಪ್ರೊಜೆಕ್ಟ್ ಮಾಡ್ತಾರೆ. ಬಟ್ ಎಲ್ಲರಿಗೂ ಎಲ್ಲಾ ಕೆಲ್ಸದಲ್ಲೂ ನಿನ್ ಇಂಟ್ರೆಸ್ಟ್ ಬರ್ಬೇಕು ಅಂತ ಅನ್ನೋದು ಅದು ಇಂಪಾಸಿಬಲ್. ಸೊ ಲೇಡೀಸ್ ವಿಷಯದಲ್ಲಿ ಈಗ ಹುಡುಗರಿಗಂದ್ರೆ ಆಪ್ಷನ್ ಸಿಗುತ್ತೆ, ನಂಗೆ ಈ ಕೆಲಸ ಇಂಟ್ರೆಸ್ಟ್ ಇಲ್ಲ, ನಾನು ಈ ಕೆಲಸ ಮಾಡಲ್ಲ ಅಂತ ಅವ್ರು ಹೇಳ್ಬಿಡ್ಬೋದು. ಬಟ್ ಲೇಡೀಸ್ ಗಂದ್ರೆ ಏನ್ ಮಾಡ್ತಾರೆ, ಇಲ್ಲ ಈ ಕೆಲಸ ನೀನ್ ಮಾಡ್ಬೇಕು ಮಾಡ್ಬೇಕು, ಅದೇ ರೆಸ್ಪಾನ್ಸಿಬಿಲಿಟಿ ನಿಂದು, ಅದ್ ಬಿಟ್ ನಿಂಗೆ ಬೇರೆ ಪ್ರಪಂಚ ಇಲ್ಲ, ಆ ರೀತಿ ಹೇಳ್ಬಿಡ್ತಾರೆ, ಬಿಂಬಿಸ್ಬಿಡ್ತಾರೆ. ಬಟ್ ನಾವ್ ಅದನ್ನೇ ನಂದು ಫಿಕ್ಸ್ ಇಷ್ಟೇ ಅಂತ ಅನ್ಬಿಟ್ ನಾವ್ ಫಿಕ್ಸ್ ಆದ್ವಿ ಅಂತ ಆದ್ರೆ ನಮ್ಮ ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಈಗ ಮನೆ ಕೆಲಸ ಏನಿದೆ ಅದೇ ನಮ್ ಲೈಫ್ ಅಲ್ಲ, ಅದೇ ನಮ್ ವರ್ಲ್ಡ್ ಅಲ್ಲ, ಅದು ನಮ್ ರೆಸ್ಪಾನ್ಸಿಬಿಲಿಟಿ. ಅದ್ ಮಾಡೋದಿದೆ, ಅದ್ ಮಾಡ್ಬೇಕು, ಮುಗಿಸ್ಬೇಕು, ಮುಗೀತು. ಅದನ್ ಪೂರಾ ದಿನ ಅದನ್ನೇ ಮಾಡ್ತಾ ಇರು ಅಂತ ಅಂದಾಗ ಏನಾಗುತ್ತೆ, ಅದೊಂದ್ ರೀತಿ ಬರ್ಡನ್ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ, ನಿಮ್ದ್ ಮನೆ ಕೆಲಸ ಎಷ್ಟಿದೆ ಅದನ್ನ ಮಾಡಿ ಮುಗಿಸಿ, ಅದಾದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಏನಿದ್ಯೋ ಅದನ್ನ ಮಾಡ್ತಾ ಬನ್ನಿ. ಅವಾಗ ಏನಾಗುತ್ತೆ, ನಿಮ್ಗೆ ಲೈಫ್ ಅಲ್ಲಿ ಒಂದ್ ಸ್ವಲ್ಪ ಎಂಜಾಯ್ಮೆಂಟ್ ಅಂತ ಸಿಗತ್ತೆ. ಇವಾಗ ನಿಮ್ಗೆ ಹಾ ಮುಗಿಸ್ಬೇಕು ಅಂತ ಅನ್ಕೊಂಡ್ರು ಬೇಗ ಮುಗ್ಸಕ್ಕೆ ಆಗಲ್ಲ ನಮ್ ಕೆಲ್ಸನೆಲ್ಲ. ಬಿಕಾಸ್ ಅದೇ ಹೇಳಿದ್ನಲ್ಲ, ಈಗ ಎಲ್ಲರಿಗೂ ಒಂದೇ ಸ್ಪೀಡ್ ಇರೋದಿಲ್ಲ, ಎಲ್ಲರಿಗೂ ಒಂದೇ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಅದನ್ನ ಎಲ್ಲರೂ ಒಪ್ಕೊಳೋದಿಕ್ ರೆಡಿ ಇರ್ಬೇಕು, ಅಂಡ್ ನಾವು ಒಪ್ಕೊಳೋದಿಕ್ಕೂ ರೆಡಿ ಇರ್ಬೇಕು. ಈಗ ಎಲ್ಲರೂ ಎಲ್ಲ ಒಂದೇ ಸ್ಪೀಡ್ ಅಲ್ಲಿ ಮುಗಿಸೋದಿಕ್ಕೆ ಎಲ್ಲಾ ಕೆಲ್ಸಗಳನ್ನ ಅದು ಚಾನ್ಸ್ ಇರೋದಿಲ್ಲ. ಅಂಡ್ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದು ಬೇರೆಯವ್ರಿಗೆ ಮಾಡಕ್ ಬರಲ್ಲ. ಬೇರೆಯವ್ರಿಗೆ ಏನ್ ಸ್ಟ್ರೆಂತ್ ಇದೆಯೋ ಅದು ನಿಮ್ಮ ಹತ್ರ ಇಲ್ಲ, ನಿಮ್ಮ ಸ್ಟ್ರೆಂತ್ ಏನಿದೆ ಅದು ನೀವ್ ಎಲ್ಲೂ ಲೋ ಇಲ್ಲ. ಬಟ್ ಕೆಲವು ಸಲ ಏನಾಗುತ್ತೆ ಅಂದ್ರೆ, ನಮ್ ಸುತ್ತ ಇರೋರು ನಿನ್ ಲೋ ಅಂತ ಬಿಂಬಿಸ್ದಾಗ ಏನಾಗುತ್ತೆ, ಇದನ್ ಮಾಡೇನಾಗ್ಬೇಕು. ಅಂಡ್ ಇನ್ನೊಂದು ಮೇನ್ ಥಿಂಗ್ ಅಂತ ಅಂದ್ರೆ, ಮನೆ ಕೆಲ್ಸಕ್ಕೆ ನಿಮ್ಗೆ ಎಲ್ಲೂ ಒಂದು ರೆಕಗ್ನೈಸೇಷನ್ ಅನ್ನೋದು ಸಿಗೋದಿಲ್ಲ. ಈಗ ನೀವು ಹೊರಗಡೆ ಏನೋ ಒಂದ್ ಕೆಲ್ಸ ಮಾಡ್ತಿದ್ದೀರಾ ಅಂದ್ರೆ, ಅದನ್ನ ನಿಮ್ನ ನಿಮ್ಗೆ ಗುರ್ತಿಸ್ತಾರೆ, ಅದನ್ನ ನಿಮ್ಗೆ ಗುರ್ತಿಸ್ತಾರೆ. ಬಟ್ ಈ ಮನೆ ಕೆಲ್ಸ ಮಾಡ್ದಾಗ ಏನನ್ಸುತ್ತೆ, ನನ್ ಎಷ್ಟ್ ಮಾಡಿದ್ರೆ ಏನು ರೆಕಗ್ನೈಸೇಷನ್ ಸಿಗಲ್ಲ ನನ್ಗೆ ಇದ್ರಲ್ಲಿ ಅಂತ ಅನ್ನೋ ಫೀಲ್ ಬಂದಾಗ ಆಟೋಮೆಟಿಕ್ ಆಗಿ ಅದ್ರ ಬಗ್ಗೆ ಡೌನ್ ಆಗುತ್ತೆ. ಸೊ ಅದಕ್ಕೆ ಒಂದು ಟಿಪ್ ಅಂತ ಅಂದ್ರೆ, ನೀವು ನಿಮ್ಮ ಕೆಲ್ಸಗಳೇನಿದೆ ಅದು ನಿಮ್ಮ ಏನೋ ಯಾರೋ ಗುರ್ತಿಸ್ಲಿ ನನ್ನ ಅಂತ ಮಾಡಕ್ ಹೋಗ್ಬೇಡಿ ಒಂದು. ಅಂಡ್ ನಿಮ್ಮ ಕೆಲ್ಸಗಳು ನಿಮ್ಗೆ ಬರ್ಡನ್ ಅಲ್ಲ ಅನ್ನೋದನ್ನ ನೀವು ಫಸ್ಟ್ ಮನವರಿಕೆ ಮಾಡ್ಕೊಳ್ಳಿ. ಅಂಡ್ ಕೆಲ್ಸಕ್ಕೆ ಸ್ವಲ್ಪ ಟೈಮ್ ಕೊಡಿ. ಈಗ ಕೆಲ್ಸ ಮಾಡಕ್ ಹೋಗ್ಬೇಕು ನಾನು, ಇನ್ನು ಅರ್ಧ ಗಂಟೆಲಿ ನಾನು ಎದ್ದೋಗ್ಬೇಕು ಅಂದ್ರೆ ಸಡನ್ ಆಗಿ ಹೋಗ್ಲೇಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಟೈಮ್ ತಗೊಳ್ಳಿ, ಆ ಕೆಲ್ಸದ ಬಗ್ಗೆ ಪ್ರೀತಿನ ಬೆಳೆಸ್ಕೊಳ್ಳಿ. ಇದು ನಂದು ಬರ್ಡನ್ ಅಲ್ಲ, ಅಥವಾ ಯಾರೋ ಏನೋ ಬಂದ್ ಕೇಳ್ತಾರೆ ಅಂತ ನಾನ್ ಮಾಡ್ತಾ ಇಲ್ಲ, ಇದು ನನ್ ಜವಾಬ್ದಾರಿ. ಒಂದು ಹೌಸ್ ವೈಫ್ ಆಗಿರ್ಬೋದು, ಒಂದು ಹೆಂಡತಿ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅಥವಾ ಮಗಳಾಗಿ ನಾನು ಈ ಕೆಲ್ಸ ಮಾಡೋದು ನನ್ ಜವಾಬ್ದಾರಿ, ಅದನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ನಿಮ್ಮ ಮನ್ಸಿಗೆ ಮನವರಿಕೆ ಮಾಡ್ಕೊಳ್ಳಿ. ಆಗ ಆಟೋಮೆಟಿಕ್ ಆಗಿ ನಿಮ್ಗೆ ಅದ್ರ ಬಗ್ಗೆ ಪ್ರೀತಿ ಬರುತ್ತೆ. ಅದಾದ ನಂತರ ಎದ್ದೋಗ್ ಮಾಡಿ, ಇಲ್ಲ ಯಾರೋ ಕೇಳ್ತಾರೆ ನನ್ನನ್ನ, ಅಥವಾ ಅವ್ರು ಬರೋಷ್ಟ್ರಲ್ಲಿ ನಾನು ಇದನ್ ಮುಗಿಸ್ಬೇಕು, ಆ ರೀತಿ ಮಾಡಕ್ ಹೋದಾಗ ಏನಾಗುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ಅಂಡ್ ಅವ್ರಿಗೋಸ್ಕರ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬಂದಾಗ ಅದು ಇನ್ನ ಹಿಂಸೆ ಆಗತ್ತೆ ಕೆಲ್ಸ ಮಾಡೋದಿಕ್ಕೆ. ಅಂಡ್ ಮನೆ ಕೆಲ್ಸ ಆದ ನಂತರ ಅದೇ ಲೈಫ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ನೀವು ಮಾಡ್ತಾ ಬನ್ನಿ. ಎಕ್ಸ್ಪೆಷಲಿ ಲೇಡೀಸ್ ಏನ್ ಮಾಡ್ತೀವ ಅಂತ ಅಂದ್ರೆ, ಮನೆಗೆ ಮದ್ವೆ ಆಯ್ತು, ಮನೆ ಕೆಲ್ಸ ಆಯ್ತು, ಅಷ್ಟೇ ನನ್ ಲೈಫು, ಮಕ್ಳನ್ನ ನೋಡ್ಕೋ, ಎಲ್ಲರನ್ನ ನೋಡ್ಕೋ, ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೋ, ಮುಗ್ದೋಯ್ತು. ಅಲ್ಲ, ನಿಮ್ಗೂ ಒಂದ್ ಲೈಫ್ ಇದೆ, ನಿಮ್ಗೂ ಇಂಟ್ರೆಸ್ಟ್ ಗಳಿದೆ. ಸೊ ನಿಮ್ಮ ಇಂಟ್ರೆಸ್ಟ್ ಏನು ಅದಕ್ಕೂ ನೀವು ಟೈಮ್ ಕೊಡಿ. ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಲೈಫ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಲೈಫ್ ಅಲ್ಲಿ ಇಂಟ್ರೆಸ್ಟ್ ಬಂತು ಅಂದಾಗ ಮನೆ ಕೆಲ್ಸದ ಮೇಲೂ ಇಂಟ್ರೆಸ್ಟ್ ಬರುತ್ತೆ. ಓಕೆ.
ದಿವ್ಯಾ ಅವರೇ ಹೇಳಿ. ಹಲೋ ಮ್ಯಾಮ್. ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಮಾಡ್ತಾ ಇದೀನಿ, ಬಟ್ ಕೆಲವು ಸಲ ಕಾನ್ಫಿಡೆನ್ಸ್ ಲೋ ಆಗುತ್ತೆ ನಿಮ್ದು. ಫಸ್ಟ್ ಕ್ವಶನ್ ಅಂಡ್ ಸೆಕೆಂಡ್ ಕಾನ್ಸಂಟ್ರೇಷನ್. ಮತ್ತೆ ನಾನು ನೀವ್ ಹೇಳ್ದಂಗೆ ಕೆಲವೊಂದ್ಸರಿ ಅಫರ್ಮೇಷನ್ಸ್ ನ ಫ್ರೇಮ್ ಮಾಡಿ ಎವ್ರಿ ಟೈಮ್ ನಾನು ಮೆಡಿಟೇಷನ್ ಮಾಡುವಾಗ ಅದು ಮಾರ್ನಿಂಗ್ ಟೈಮ್ ಅಂಡ್ ನೈಟ್ ಟೈಮ್, ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರ್ತೀನಿ ಮ್ಯಾಮ್. ಸೊ ನನ್ಗೆ ಇಷ್ಟ ರ್ಯಾಂಕ್ ಬರ್ಬೇಕು, ಸೊ ಇಷ್ಟ ಬಂದಿದೆ ನನ್ಗೆ ಆಲ್ರೆಡಿ. ಸೊ ಅದು ನೀವ್ ಫೀಲ್ ಆಗೋ ಸೇರಿದ್ರಲ್ವಾ ಮ್ಯಾಮ್, ಸೊ ಅದೇ ತರನೇ ಮಾಡ್ತಿದೀನಿ. ಬಟ್ ಸ್ಟಿಲ್ ಸಮಟೈಮ್ಸ್ ಅದೇ ತುಂಬಾ ಲೋ ಫೀಲ್ ಆಗ್ಬಿಡುತ್ತೆ. ಅಂಡ್ ಮೋಸ್ಟ್ ಅದು ಈ ಎಕ್ಸಾಮ್ ಹತ್ರ ಬಂದಾಗೇನೆ ತುಂಬಾ ಆತರ ಅನ್ಸಕ್ ಶುರುವಾಗುತ್ತೆ ಮ್ಯಾಮ್. ಅದೇ ಹೇಳಿದ್ನಲ್ಲ, ಲೋ ಫೀಲ್ ಆಗದೇನಕ್ಕೆ ಅಂತ ಅಂದ್ರೆ ನೀವ್ ಅದಕ್ಕಿನ್ನ ರೆಡಿ ಇಲ್ಲ ಅಂತ ಅಂದಾಗ ಲೋ ಫೀಲ್ ಆಗತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಒಂದ್ 5 ಮಿನಿಟ್ಸ್ ಮೆಡಿಟೇಟ್ ಮಾಡಿ ಏನಕ್ ನನ್ಗೆ ಲೋ ಫೀಲಿಂಗ್ ಆಗ್ತಿದೆ ಅನ್ನೋದನ್ನ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಗಮನ ತಗೋಬೇಕಾಗತ್ತೆ. ನಿಮ್ಮ ಮೈಂಡ್ಗೆ ನೀವೇ ಕೇಳ್ಬೇಕಾಗತ್ತೆ, ನಿಮ್ಮ ಆತ್ಮಕ್ಕೆ ಏನಕ್ ನನ್ಗೆ ಆಗ ಆಗ್ತಿದ್ದೆ ಅಂತ ಅಂದ್ಬಿಟ್ಟು. ಅದಾದ ನಂತರ ನೆಕ್ಸ್ಟ್ ಹೇಳಿದ್ನಲ್ ಆ ಒಂದು ಫೀಲ್ಡ್ ಮೀನ್ಸ್ ಆ ಒಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವ ಒಂದು ಸಬ್ಜೆಕ್ಟ್ ನಿಮ್ಗೆ ಭಯ ಕೊಡ್ತಾ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಆದಷ್ಟು ಯಾರು ನಿಮ್ನ ಡಿಮೋಟಿವೇಟ್ ಮಾಡ್ತಾರೆ ಅಂತವ್ರಿಂದ ಸ್ವಲ್ಪ ಅವಾಯ್ಡ್ ಮಾಡೋದಿಕ್ಕೆ ಟ್ರೈ ಮಾಡಿ. ಅಂಡ್ ಯು ಪಿ ಎಸ್ ಸಿ ನಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಅದಕ್ಕೆಲ್ಲ ಬೇಕು ಸ್ಟಡಿಗೆ ಅಂತ ಅನ್ನೋದಾದ್ರೆ ಸ್ವಲ್ಪ ಫುಡ್ ಬಗ್ಗೆ ಗಮನ ಕೊಡಿ. ಫುಡ್ ನೀವ್ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತೀರಾ ಅಷ್ಟು ನಿಮ್ಗೆ ಒಂದ್ ರೀತಿ ಹೆವಿನೆಸ್ ಅಂತ ಅನ್ಸುತ್ತೆ. ಅಂಡ್ ಸ್ವಲ್ಪ ಮೈಂಡ್ ಚುಕ್ ಆಗುದಿಲ್ಲ, ಸೊ ಅದಕ್ಕೋಸ್ಕರ ಬಾಯ್ಲ್ಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅದನ್ನ ನಿಮ್ ಫುಡ್ ಆಗಿ ಮಾಡ್ಕೊಂತ ಬನ್ನಿ, ಸ್ವಲ್ಪ ಮೈಂಡ್ ತುಂಬಾ ಶಾರ್ಪ್ ಆಗಿ ಇದಾಗತ್ತೆ. ಅಂಡ್ ಇದು ಎಸ್ಪೆಷಲಿ ನಾನು ತುಂಬಾ ಸಲ ಟ್ರೈ ಮಾಡಿದೀನಿ. ಇದು ನಾನು ಯಾವ ದಿನ ಕಂಪ್ಲೀಟ್ ಪೂರಾ ಡೇ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದಿರ್ತೀನಿ ಪೂರಾ ದಿನ ನಾನು ಆಕ್ಟಿವ್ ಆಗಿರ್ತೀನಿ, ನಂಗೆ ನಿದ್ದೆನೆ ಬರ್ತಿರಲ್ಲ. ಬಟ್ ಯಾವತ್ತು ನಾನು ಹೆವಿ ಆಗಿ ತಿಂದಿರ್ತೀನಿ ಸ್ವಲ್ಪ ಅವತ್ತು ಸ್ವಲ್ಪ ನಂಗೆ ನಿದ್ದೆ ಬಂದಂಗ ಆಗ್ತಿರತ್ತೆ. ಮಾಡಿದ್ರಾಯ್ತು ಈ ಕೆಲ್ಸನ, ಸೊ ಆ ರೀತಿ ಪೋಸ್ಟ್ ಪೋನ್ ಮಾಡೋಗೆ ಆಗತ್ತೆ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಜಾಸ್ತಿ ಆದಾಗ. ಸೊ ಹಂಗಾಗಿ ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಮೇಲೆ ಸ್ವಲ್ಪ ಮೀನ್ಸ್ ದಿನದಲ್ಲಿ ಒಂದು ಟೈಮ್ ಆದ್ರೂ ಬಾಯ್ಲ್ಡ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅವಾಗ ನಿಮ್ದು ಮೈಂಡ್ ಕೂಡ ಹೆಲ್ದಿ ಆಗಿರುತ್ತೆ ಅಂಡ್ ಸ್ವಲ್ಪ ಆಕ್ಟಿವ್ ಆಗೂ ಇರ್ತೀರ. ಅದೊಂದು ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಈ ಟೆಕ್ನಿಕ್ ನ ನೀವು ಫಾಲೋ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ ನಿಮ್ಮ ಮೈಂಡ್ ಅನ್ನ ಕೇಳಿ ಯಾಕೆ ನಾನು ಲೋ ಫೀಲ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ನಿಮ್ ಮೈಂಡ್ ಅಲ್ಲಿ ಇರುತ್ತೆ ಅದು ಆನ್ಸರ್. ಯಾವ ಒಂದು ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಅನ್ನಿಸ್ತಿರತ್ತೆ ಅದು ನಿಮ್ಗೆ ಔಟರ್ ಲೇಯರ್ ಅಲ್ಲಿ ಗೊತ್ತಾಗ್ತಿರಲ್ಲ, ಬಟ್ ನೀವು ಸ್ವಲ್ಪ ಡೀಪ್ ಇನ್ಸೈಡ್ ಹೋದಾಗ ನಿಮ್ಗೆ ಅದು ಅರ್ಥ ಆಗತ್ತೆ. ಕಷ್ಟ ಅನ್ನೋದಕ್ಕಿಂತ ಸ್ಟಡೀಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಮ್, ಬಟ್ ಈ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಅದೇ ಭಯ ಆಗ್ತಿರುತ್ತೆ. ಒಂದು ನಿಮ್ಗಿಂತ ಲೋ ಫೀಲ್ ಆಗೋದಿಕ್ಕೆ ನಿಮ್ಗಿಂತ ಯಾರೋ ಹೈಯರ್ ಅಲ್ಲಿ ಇದ್ದಾರೆ ಅಂತ ಅಂದಾಗ ನಿಮ್ಗೆ ಲೋ ಫೀಲ್ ಆಗತ್ತೆ. ನೀವೀಗ ಯಾರ ಜೊತೆಲೋ ಮಾತಾಡ್ತಾ ಇದ್ದೀರಾ, ನಿಮ್ಗಿಂತ ಅವ್ರು ಹೈಯಲ್ಲಿ ಇದ್ದಾರೆ ಹೈ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಅಂದಾಗ ನಿಮ್ಗೆ ಲೋ ಫೀಲ್ ಆಗತ್ತೆ. ಅಂಡ್ ನೀವು ಮಾಡೋ ಕೆಲ್ಸನ ನೀವ್ ಎಲ್ಲಾರ್ಗು ಹೇಳ್ಬಿಟ್ಟಿರ್ತೀರಾ, ಈ ಸಲ ಎಕ್ಸಾಮ್ ಇದೆ ಈ ಸಲ ಮುಂದೆ ಬರ್ತೀನಿ ಅಂತ ಅನ್ಬಿಟ್ಟು, ಈ ಸಲ ಫೇಲ್ ಆಗೋದ್ರೆ ನಾನು ಎಲ್ಲರಿಗೂ ಆನ್ಸರ್ ಮಾಡೋದು ಏನು ಅನ್ನೋದ್ರಿಂದ ನಿಮ್ಗೆ ಲೋ ಫೀಲ್ ಆಗ್ತಿರತ್ತೆ. ಸೊ ಅದಕ್ಕೋಸ್ಕರ ಒಂದೇನಂತ ಅಂದ್ರೆ ಇದಕ್ಕೆ ಅಂತ ನಾನು ಹೇಳ್ತಾ ಇಲ್ಲ, ಇನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನೀವ್ ಏನೇ ಒಂದು ಅಚೀವ್ ಮಾಡೋದಿದ್ರು ಅಚೀವ್ ಮಾಡೋರ್ಗೆ ನೀವ್ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ಮಾಡ್ತಾ ಇರಿ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ ಬಾಯ್ ಚಪ್ಲಕ್ಕೆ ನಾನು ಮುಂದಿನ ತಿಂಗ್ಳು ಇದನ್ ಮಾಡ್ತೀನಿ, 2 ತಿಂಗಳು ಬಿಟ್ಟು ಇದನ್ ಮಾಡ್ತೀನಿ, 1 ವರ್ಷದಲ್ಲಿ ನಾನು ಹಿಂಗಿರ್ತೀನಿ ಹೇಳ್ದಾಗ ಏನಾಗುತ್ತೆ, ನೀವು ಪ್ಲಾನ್ ಮಾಡ್ಕೊಳ್ಳಿ, ಬಟ್ ಅದನ್ನ ಆ ಸೀಕ್ರೆಟ್ ನ ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಆಗ ನಿಮ್ಗೆ ಅವ್ರಿಗೆ ನಾನು ಏನ್ ಆನ್ಸರ್ ಮಾಡ್ಲಿ ಅನ್ನೋಂತ ತಲೆನೋವಿರಲ್ಲ. ಈಗ ಎಲ್ಲಾರ್ಗು ಹೇಳಿರೋದ್ರಿಂದ ನನ್ ಫೇಲ್ ಆದ್ರೆ ಅವ್ರೆಲ್ಲ ಏನ್ ಅನ್ಕೋತಾರೆ ನನ್ ಬಗ್ಗೆ ಅನ್ನೋದೇ ಒಂದ್ ಲೋ ಆಗ್ತಿರತ್ತೆ ನಿಮ್ಗೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಮೆಡಿಟೇಟ್ ಮಾಡಿ. ಲೋ ಫೀಲ್ ಆದಾಗ ಮೆಡಿಟೇಟ್ ಮಾಡಿ ಸ್ವಲ್ಪ.
ಅಂಡ್ ಆದಷ್ಟು ನಿಮ್ನ ಮೋಟಿವೇಟ್ ಮಾಡ್ತಾರೆ ಅಂದ್ರೆ ಮೋಟಿವೇಟ್ ಮಾಡೋಂತವ್ರ ಹತ್ರ ಇರಿ, ಇಲ್ಲ ಅಂತ ಅಂದ್ರೆ ನಿಮ್ಮ ಜೊತೆ ನೀವಿರಿ, ಆ ಭಯದ ಜೊತೆ ನೀವ್ ಇದ್ದಾಗ ನಿಮ್ಗೆ ಅರ್ಥ ಆಗತ್ತೆ ಏನಕ್ ನನ್ ಭಯ ಆಗ್ತಿದೆ ಅಂತ. ಪರ್ಸನಲ್ ಆಗಿ ಮಾತಾಡ್ಬೇಕು ಮ್ಯಾಮ್, ಆಕ್ಚುಲಿ ನನ್ ಇನ್ನೊಂದು ಇಶ್ಯೂನು ಇದೆ, ಸೊ ನಾನು ನಿಮ್ಗೆ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೋದು? ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ ಇದೆ, ನೀವ್ ಅದಕ್ಕೆ ವಾಟ್ಸ್ಆಪ್ ಮಾಡಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಓಕೆ, ಬೇಕಂದ್ರೆ ನೀವು ಅದು ಪರ್ಸನಲ್ ಮ್ಯಾಮ್ ಎಲ್ಲಿ ಸಿಗುತ್ತೆ ಮ್ಯಾಮ್ ನಂಬರ್? ನಾವು ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ. ಓಕೆ 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 ಮ್ಯಾಮ್. ಓಕೆ ಥ್ಯಾಂಕ್ ಮ್ಯಾಮ್. ಯಾವ ಟೈಮಲ್ಲಿ ಫ್ರೀ ಇರ್ತಾ ಮ್ಯಾಮ್ ಕಾಲ್ ಮಾಡ್ಲಿಕ್ಕೆ? ಆಕ್ಚುಲಿ ಮೆಸೇಜಸ್ ನಾನು ಹ್ಯಾಂಡಲ್ ಮಾಡ್ತಾ ಇಲ್ಲ, ಸೊ ಅವ್ರು ಗೈಡ್ ಮಾಡ್ತಾರೆ ನಿಮಗೆ. ನಿಸರ್ಗ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕಜಿನ್, ಸೊ ಅವರು ಹ್ಯಾಂಡಲ್ ಮಾಡ್ತಿರ್ತಾರೆ ಮೆಸೇಜಸ್ ಎಲ್ಲ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸರಿ ಸರಿ. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ. ಅಂಡ್ ನೆಕ್ಸ್ಟ್ ಮಮತಾ ಅವರೇ. ಮ್ಯಾಮ್ ಸಂಖ್ಯಾಶಾಸ್ತ್ರ ಬಗ್ಗೆ ಕೇಳ್ಬೇಕಾಗಿತ್ತು ಮ್ಯಾಮ್, ಅದೇ ತರ ಏನು ಅಂತ. ಸಂಖ್ಯಾಶಾಸ್ತ್ರ ಅಂದ್ರೆ ಇವಾಗ ಜ್ಯೋತಿಷ್ಯ ಭವಿಷ್ಯ ಎಲ್ಲ ಹೇಳ್ತೀವಲ್ಲ, ಸೊ ಸೇಮ್ ಅದೇ ತರ ಇರುತ್ತೆ. ಓಕೆ, ಬಟ್ ಅದ್ರಲ್ಲಿ ಸ್ವಲ್ಪ ಗ್ರಹಗತಿಗಳು ಅದೆಲ್ಲ ನೋಡ್ತೀವಿ, ಅಂಡ್ ಅದು ಪದೇ ಪದೇ ಚೇಂಜ್ ಆಗ್ತಿರತ್ತೆ, ಅಂಡ್ ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದು ರೆಮಿಡಿ ಮಾಡೋದಕ್ಕೆ ಪರಿಹಾರಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಸಂಖ್ಯಾಶಾಸ್ತ್ರದಲ್ಲಿ ಬೇಕಾಗಿರೋದು ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಮನೆ ನಂಬರು, ನಿಮ್ಮ ಗಾಡಿ ನಂಬರ್, ಪ್ರತಿಯೊಂದಕ್ಕೂ ನಂಬರ್ ಇರುತ್ತೆ. ಇವಾಗ ನಿಮ್ ಹೆಸರು ಅಂದ್ರೆ ನಿಮ್ ಹೆಸರಿಗೂ ಒಂದ್ ನಂಬರ್ ಇದೆ. ಸೊ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ನ ತಗೊಂಡ್ರೆ ಅದ್ರಲ್ಲಿ ನಿಮ್ಮ ಲೈಫ್ ಪಾತ್ ನಂಬರ್ ಇರುತ್ತೆ, ನಿಮ್ಮ ಡ್ರೈವರ್ ನಂಬರ್, ನಿಮ್ಮ ಕಂಡಕ್ಟರ್ ನಂಬರ್ ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಅನಲೈಸ್ ಮಾಡಿ ಅದೆಲ್ಲ ನಂಬರ್ಸ್ ನಿಮ್ಗೆ ಕರೆಕ್ಟ್ ಆಗಿ ಹೊಂದುತ್ತಾ ಇದೆ ಅಂದ್ರೆ ಅದಕ್ಕೆ ತಕ್ಕಾಗಿ ನಿಮಗೆ ರಿಸಲ್ಟ್ ಸಿಗ್ತಾ ಇರುತ್ತೆ. ಸಾರಿ, ಅದಕ್ಕೆ ತಕ್ಕಾಗಿ ಹೇಳಿ. ಹಲೋ, ಕೇಳಿಸ್ತಿದ್ಯಾ ಈಗ? ಅದಕ್ಕೆ ತಕ್ಕಾಗೆ ನಿಮ್ಗೆ ಡ್ರೈವರು ಕಂಡಕ್ಟರ್, ಇವಾಗ ನಿಮ್ಮ ಹಸ್ಬೆಂಡ್ ಏನಿದೆ, ನಿಮ್ದೇನಿದೆ, ನಿಮ್ಮ ಮಕ್ಳದ್ದು ಡ್ರೈವರ್ ಕಂಡಕ್ಟರ್ ಏನಿದೆ, ಅದೆಲ್ಲ ಕರೆಕ್ಟ್ ಆಗಿ ಹೊಂದಿಕೆ ಆಗ್ತಿದ್ಯಾ? ನಿಮ್ಮೆಲ್ಲರದು ಒಂದು ಲಕ್ಕಿ ನಂಬರ್ ಇರುತ್ತೆ. ಈಗ ಕೆಲವು ತಗೊಂಡ್ರೆ ನಿಮ್ಗೆ ಒಳ್ಳೇದಿರೋದು ನಿಮ್ಮ ಗಂಡನ್ಗೆ ಇರೋದಿಲ್ಲ, ನಿಮ್ಮ ಗಂಡನ್ಗೆ ಇರೋದು ನಿಮ್ಮ ಮಕ್ಳಿಗೆ ಇರೋದಿಲ್ಲ. ಏನಕ್ಕೆ ಅಂದ್ರೆ ನಿಮ್ಮ ಲಕ್ಕಿ ನಂಬರ್ಗೆ ಅದು ಕರೆಕ್ಟ್ ಆಗಿ ಕೂತಿರುತ್ತೆ, ಕೆಲವ್ರಿಗೆ ಕೂತಿರೋದಿಲ್ಲ, ಅದಕ್ಕೋಸ್ಕರ ಫ್ಯಾಮಿಲಿ ಲಕ್ಕಿ ನಂಬರ್ ಯಾವುದು ಇದೆಲ್ಲ ನ್ಯೂಮರಾಲಜಿಲಲ್ಲಿ ಸಿಗುತ್ತೆ. ಅಂಡ್ ಕೆಲವು ನಂಬರ್ಗಳು ಮಿಸ್ ಆಗಿರುತ್ತೆ, ಆ ಕಾರಣದಿಂದ ನಿಮ್ಗೆ ಆ ಪ್ರಾಬ್ಲಮ್ ಕಾಡ್ತಿರುತ್ತೆ. ಆ ನಂಬರ್ ಮಿಸ್ ಆಗಿರೋ ನಂಬರ್ ಯಾವುದು ಅದಕ್ಕೆ ತಕ್ಕಾಗೆ ಆ ನಂಬರ್ನ ನೀವು ನಂಬರ್ ಫಾರ್ಮ್ ಅಲ್ಲೇ ಯೂಸ್ ಮಾಡ್ಬೋದಾ, ಇಲ್ಲ ಅಂತ ಅಂದ್ರೆ ಒಂದು ರೆಮಿಡಿ ಪಾರ್ಟ್ ಅಲ್ಲಿ ಮೀನ್ಸ್ ಅದು ವುಡನ್ ಇರ್ಬೋದು, ಒಂದು ಕ್ರಿಸ್ಟಲ್ ಇರ್ಬೋದು, ಏನನ್ನ ಹಾಕೊಂಡ್ರೆ ಆ ನಂಬರ್ ನಿಮ್ ಜೊತೆ ಇರುತ್ತೆ, ನೀವ್ ಏನನ್ನ ದಾನ ಮಾಡ್ಬೋದು ಏನನ್ನ ದಾನ ಮಾಡ್ಬಾರ್ದು ಇದೆಲ್ಲ ನ್ಯೂಮರಾಲಜಿನಲ್ಲಿ ಬರುತ್ತೆ. ಅಂಡ್ ಇದನ್ನ ನೀವು ಒಂದ್ಸಲ ಕನ್ಸಲ್ಟೇಷನ್ ತಗೊಂಡ್ರಿ ಅಂತ ಅಂದ್ರೆ ನಿಮ್ಗದು ಲೈಫ್ ಲಾಂಗ್ ನಿಮ್ಗೆ ಆ ನಾಲೆಡ್ಜ್ ಕ್ಯಾರಿ ಆಗುತ್ತೆ. ನೀವು ಪದೇ ಪದೇ ಈ ವರ್ಷ ಹಿಂಗಿತ್ತು, ನೆಕ್ಸ್ಟ್ ವರ್ಷಕ್ಕೆ ಅದು ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ, ನಿಮ್ದು ಪರ್ಸನಲ್ ಇಯರ್ ಪರ್ಸನಲ್ ಮಂತ್ ಚೇಂಜ್ ಆಗುತ್ತೆ. ಬಟ್ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಏನು ಕರೆಕ್ಟ್ ಆಗಿ ಕೂತಿತ್ತು ನಿಮ್ ಜೊತೆಗೆ ಅಂತ ಅಂದ್ರೆ ನಿಮ್ಗೆ ಅದು ಲಕ್ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಮ್ಯಾಮ್ ಹೆಸರಲ್ಲಿ ಚೇಂಜ್ ಮಾಡಕ್ ಆಗಲ್ಲ, ಮೊಬೈಲ್ ನಂಬರ್ ಚೇಂಜ್ ಮಾಡಕ್ ಆಗಲ್ಲ ಅಲ್ವಾ ಮ್ಯಾಮ್? ಯಾಕೆ ಚೇಂಜ್ ಮಾಡಕ್ ಆಗಲ್ಲ? ಇವಾಗ ಹೆಸರು ಅಂದ್ರೆ ಹೆಸರು ಕರೆಕ್ಟ್ ಆಗಿ ಹೆಸರು ಆಗ್ಬಿಟ್ಟಿದೆ, ಇವಾಗ ಮೊಬೈಲ್ ನಂಬರ್ ಎಲ್ಲೆಲ್ಲೋ ಕೊಟ್ಟಿರ್ತೀವಿ ಚೇಂಜ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅದೇ ಆ ಒಂದು ಡಿಸಿಷನ್ ತಗೋಬೇಕಾಗಿರೋದು. ಇವಾಗ ನಂದು ಮೊಬೈಲ್ ನಂಬರ್ ನೋಡಿದ್ರೆ ನಂದು ಆಲ್ಮೋಸ್ಟ್ 100+ ಪೀಪಲ್ಸ್ ಹತ್ರ ಈಗ ಆಲ್ರೆಡಿ ಮೊಬೈಲ್ ನಂಬರ್ ಇತ್ತು, ಸೊ ನಾನ್ ಚೇಂಜ್ ಮಾಡಿದೆ. ಮೀನ್ಸ್ ಆ ಒಂದು ಸ್ಟ್ರಾಂಗ್ ಡಿಸಿಷನ್ ನೀವು ತಗೋಬೇಕಾಗತ್ತೆ, ತುಂಬಾ ಸ್ಟ್ರಾಂಗ್ ಡಿಸಿಷನ್ ಏನಲ್ಲ. ಅಂಡ್ ಹೆಸರು ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ನೀವು ರಿಜಿಸ್ಟರ್ ಅಲ್ಲೆಲ್ಲ ಚೇಂಜ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇವಾಗ ಹೆಸರನ್ನ ನಾವು ಮಾಸ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅದು ಅಷ್ಟೇ, ಅದ್ರಲ್ಲಷ್ಟೇ ಇರುತ್ತೆ ಪ್ರೂಫ್ ಆಗಿ. ಈಗ ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ನಮ್ಮ ಹೆಸರನ್ನ ನಾವು ಬಳಸ್ತೀವಿ. ಈಗ ಫೇಸ್ಬುಕ್ ಅಕೌಂಟ್ ಇರ್ಬೋದು, ಇನ್ಸ್ಟಾ ಅಕೌಂಟ್ ಇರ್ಬೋದು, ಅಥವಾ ಒಂದು ಮೊಬೈಲಿಗೆ DP ಹಾಕಿರ್ತೀವಿ, ಒಂದು ಸ್ಟೇಟಸ್ ಅಲ್ಲಿ ಹಾಕಿರ್ತೀವಿ, ಪ್ರತಿಯೊಂದು ಕಡೆ ನಮ್ಮ ಹೆಸರು ಓಡಾಡ್ತಿರುತ್ತೆ. ಅಲ್ಲೆಲ್ಲೂ ನಮ್ಗೆ ಇದು ಬೇಕಾಗಿಲ್ಲ. ಒಂದು ಮೇಲ್ ID ಇರ್ಬೋದು,
ಅಲ್ಲೆಲ್ಲಿಗೂ ನಮ್ಗೆ ಬೇಕಾಗಿಲ್ಲ, ಯಾವ್ದೇ ಪ್ರೂಫ್ ಬೇಕಿಲ್ಲ. ಅಲ್ಲಿ ಮೀನ್ಸ್ ಹೆಸರು ಅಂದ್ರೆ ನಿಮ್ಮ ಹೆಸರನ್ನ ಚೇಂಜ್ ಮಾಡಲ್ಲ, ನಿಮ್ಮ ಹೆಸರಲ್ಲಿರೋ ಸ್ಪೆಲ್ಲಿಂಗ್ ಗಳನ್ನ ಚೇಂಜ್ ಮಾಡ್ತೀವಿ. ಈಗ ಮಮತಾ ಅಂತ ಇದ್ರೆ ಮಮತಾ ಅದೇ ಪ್ರೊನೌನ್ಸಿಯೇಷನ್ ಇರುತ್ತೆ, ಸ್ಪೆಲ್ಲಿಂಗ್ ಸ್ವಲ್ಪ ಆಚೆ ಈಚೆ ಆಗತ್ತೆ. ಸೊ ಆ ರೀತಿ ಚೇಂಜ್ ಮಾಡ್ಕೋಬಹುದು. ಮ್ಯಾಮ್ ಇದು ನಿಮ್ಮ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದಾ ಮ್ಯಾಮ್ ಇದರ ಬಗ್ಗೆ? ಓಕೆ ಓಕೆ ಕಾಂಟ್ಯಾಕ್ಟ್ ಮ್ಯಾಮ್. ಇನ್ನೊಂದು ಕ್ವೆಶ್ಚನ್ ಮ್ಯಾಮ್, ಹಾ ಇದು ರೇಖೆಯಲ್ಲಿ ಕೋಪನೇ ಕಡಿಮೆ ಆಗ್ಲಿಲ್ಲ, ಏನ್ ಮಾಡೋದು ಮ್ಯಾಮ್? ಮಕ್ಕಳ ಮೇಲೆ ಕೋಪ ಜಾಸ್ತಿ, ಕಮ್ಮಿನೇ ಆಗ್ತಾ ಇದೆ. ಮಧ್ಯ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ರಿ, ಮತ್ತೆ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಓಕೆ, ನಂಗೆ ಅದನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಪರ್ಸನಲ್ ಆಗಿ ಹೀಲಿಂಗ್ ಹೆಂಗ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹೇಳ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ನೆಕ್ಸ್ಟ್ ಅಂಜಲಿ ದೇವಿಕಾ ಅವರೇ. ಹಾ ಮೇಡಮ್. ಹಾ ಹೇಳಿ. ನಾನೇ ಕೇಳ್ತಿದ್ದೇನೆ. ಅಂದ್ರೆ ಈಗ ಅದೊಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್, ಜೆ ಟಿ ಓ ಜಾಬ್ ಅಂತ. 2 ಇಯರ್ಸ್ ಆಯ್ತು ಅದ್ ಎಕ್ಸಾಮ್ ಎಲ್ಲ ಬರ್ದಿದ್ವಿ, ಮತ್ತೆ 1 ಇಯರ್ ಅಲ್ಲಿ ವೆರಿಫಿಕೇಶನ್ ಮುಗ್ದಿದೆ. ಇ ಎಲ್ ಗೋಸ್ಕರ ವೇಟ್ ಮಾಡ್ತಿದ್ವಿ ಪ್ರಾವಿಷನ್ ಲಿಸ್ಟ್ ಗೆ. ಬಟ್ ಈಗ ಕೋವಿಡ್ ಸಿಚುವೇಶನ್ ಇಂದ ಅದು ತುಂಬಾ ಡಿಲೇ ಆಗ್ತಾ ಇದೆ. ರೀಸನ್ ಏನಂದ್ರೆ ಕೋವಿಡ್ ಸಿಚುವೇಶನ್, ನಾವು ಅಪ್ರಿಮೇಶನ್ ಎಲ್ಲ ಹಾಕಿದ್ವಿ, ಬಟ್ ಇದೆಲ್ಲ ಹಾಕಿದ್ವಿ, ಬಟ್ ಪ್ರಾಕ್ಟಿಕಲ್ ಆಗಿ ಕೋವಿಡ್ ಸಿಚುವೇಶನ್ ರೀಸನ್ ಕೊಡ್ತಾ ಇದಾರೆ, ಡಿಲೇ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ. ಸೊ ಇದನ್ನ ಮಾಡೋದಕ್ಕೆ ಓಕೆ, ಇದಕ್ಕೆ ನ್ಯೂಮರಾಲಜಿ ಕನ್ಸಲ್ಟೇಷನ್ ತಗೊಂಡ್ರೆ ಒಳ್ಳೇದು ನನ್ನ ಪ್ರಕಾರ, ಇಲ್ಲ ಲಾ ಆಫ್ ಅಟ್ರಾಕ್ಷನ್ ಆದ್ರೂ ಯೂಸ್ ಮಾಡ್ಬೋದು. ನ್ಯೂಮರಾಲಜಿ ಕನ್ಸಲ್ಟೇಷನ್ ಏನಕ್ಕೆ ಅಂತ ಹೇಳ್ತೀನಿ, ಏನಕ್ಕೆ ಅಂದ್ರೆ ಕೆಲವು ವರ್ಷಗಳು ನಮ್ಗೆ ಡಿಲೇ ಮಾಡುತ್ತೆ. ಮೀನ್ಸ್ ನಮ್ಮ ವರ್ಷ ಅಂತ ಅಂದ್ಬಿಟ್ಟು ಪರ್ಸನಲ್ ಇಯರ್, ಪರ್ಸನಲ್ ಮಂತ್, ಪರ್ಸನಲ್ ಡೇ, ಈ ರೀತಿ ನಿಮ್ಗೆ ಅಂತಾನೆ ಒಂದು ವರ್ಷ ಬರುತ್ತೆ. ಮೀನ್ಸ್ ಆ ಒಂದು ವರ್ಷದಲ್ಲಿ ನಿಮ್ಮ ನಂಬರ್ ಯಾವ್ದಿರುತ್ತೆ. ಈಗ ಎಸ್ಪೆಷಲಿ ನಿಮ್ದು ಪರ್ಸನಲ್ ಇಯರ್ 2 ಆಯ್ತು ಅಥವಾ ಪರ್ಸನಲ್ ಮಂತ್ 2 ಆಯ್ತು ಅಂದಾಗ ಅದು ಸ್ವಲ್ಪ ಆ ನಂಬರ್ ಸ್ಲೋ, ಬಟ್ ನಿಮ್ಗೆ ಬರೋಂತ ಮೆಸೇಜಸ್ ಎಲ್ಲ ಸ್ಟ್ರಾಂಗ್ ಇರುತ್ತೆ, ನಿಮ್ಗೆ ಸ್ವಲ್ಪ ಸೆನ್ಸಿಟಿವ್ ಇರ್ತೀರಾ, ಬಟ್ ನಿಮ್ಗೆ ಸಿಗುವಂತ ರಿಸಲ್ಟ್ ಸ್ಲೋ ಆಗ್ತಿರುತ್ತೆ. ಸೊ ಒಂದು ವೇಳೆ ನಿಮ್ದು ವರ್ಷ ಏನಾದ್ರೂ ಪರ್ಸನಲ್ ಇಯರ್ 2 ಆಗಿದ್ರೆ ನಿಮ್ಗೆ ಡಿಲೇ ಆಗೇ ಆಗತ್ತೆ. ನೀವ್ ಏನೇ ಹರಿ ಮಾಡಿದ್ರು ನನ್ ಬೇಗ ಆಗ್ಬೇಕು ಬೇಗ ಆಗ್ಬೇಕು ಅಂದ್ರು ನಿಮ್ಗೆ ಮಂತ್ ಅಲ್ಲಿ ಆಗೋದಿಲ್ಲ. ಕೋವಿಡ್ ರೀಸನ್ ಏನು ಅಲ್ಲ ಮೇಡಮ್, ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ರೆಡಿ ಬಿಟ್ಟಿದ್ದಾರೆ, ಬಟ್ ನಮ್ದು ಒಂದು ಡಿಪಾರ್ಟ್ಮೆಂಟ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ 10 ಚಾನ್ಸಸ್ ಇರುತ್ತೆ. ಇವಾಗ ನಿಮ್ದು ಪರ್ಸನಲ್ ಇಯರ್ ಪರ್ಸನಲ್ ಮಂತ್ 2 ಆಗೋದು, 4 ಆಗೋದು, 8 ಆಗೋದು, ಅದೆಲ್ಲ ಸ್ಟ್ರಗ್ಲಿಂಗ್ ಆಗ್ತಿರುತ್ತೆ ಸ್ವಲ್ಪ. ಒಂದೊಂದ್ಸಲ ಓಪನ್ ಔಟ್ ಆಗ್ಬಿಟ್ಟಿರುತ್ತೆ ಎಕ್ಸಾಮ್ ಬರ್ದಿರೋದು. ಓಕೆ, ಕೆಲವು ಸಲ ಏನಾಗುತ್ತೆ ಅಂದ್ರೆ ಆಂಟಿ ಇಯರ್ಸ್ ಆಂಟಿ ಮಂತ್ಸ್ ಅಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಸೊ ಮೇ ಬಿ ನಿಮ್ಗೆ ಅದು ಆಗ್ತಿರ್ಬೋದು, ಡಿಲೇ ಆಗೋದಿಕ್ಕೆ ಅದು ಕಾರಣ ಇರ್ಬೋದು. ಅದರ್ ದೆನ್ ದಟ್ ಅದ್ರ ಜೊತೆಗೆ ನೀವು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ತಾ ಬರ್ಬೋದು, ಇಲ್ಲ ಏಂಜಲ್ಸ್ ಥೆರಪಿ ಕಲ್ತಿದ್ದೀರಾ, ಏಂಜಲ್ಸ್ ನ ಪ್ರೇ ಮಾಡ್ತಾ ಬನ್ನಿ, ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಏಂಜಲ್ಸ್ ನಿಮ್ಗೆ ತುಂಬಾ ಬೇಗ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ನೀವು ಆರ್ಕ್ ಏಂಜಲ್ ಯೂರಿಯಲ್ ನ ಮತ್ತೆ ಆರ್ಕ್ ಏಂಜಲ್ ಮೈಕಲ್ ನ ಆರ್ಕ್ ಏಂಜಲ್ ಗ್ಯಾಬ್ರಿಯಲ್ ನ ನೀವು ಪ್ರೇ ಮಾಡ್ಬೋದು. ಮ್ಯಾರೇಜ್ ನಾನು ಪ್ರೇ ಮಾಡ್ತಿದ್ದೆ, ಜಾಬ್ ಅಂಡ್ ಮ್ಯಾರೇಜ್. ಸೊ ಎರಡು ಆಗುತ್ತೆ, 90% ಆಗುತ್ತೆ, 10% ಇದೆ ಅನ್ನೋ ಅಷ್ಟ್ರಲ್ಲಿ ಮುಂದೆ ಮುಂದೆ ಹೋಗ್ತಾನೆ ಇದೆ ಮ್ಯಾರೇಜ್ ಎಲ್ಲ ಕೂಡ. ಪರ್ಸನಲ್ ಇಯರ್ ಚೆಕ್ ಮಾಡಿದ್ರೆ ನನ್ಗೆ ಗೊತ್ತಾಗತ್ತೆ ಅನ್ಸುತ್ತೆ, ನಿಮ್ದು ಪರ್ಸನಲ್ ಇಯರ್ ಏನಾದ್ರೂ ನಿಮ್ದು ಡಿಲೇ ಆಗಿತ್ತಿದ್ರೆ, ಮೀನ್ಸ್ 2 ಬಂದ್ರೆ, 4 ಬಂದ್ರೆ, ಆ ರೀತಿ, ಅಥವಾ ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದಕ್ಕೆ ಆಂಟಿ ಆಗಿ ಬರೋ ಅಂತ ಇಯರ್ಸ್ ಇರುತ್ತಲ್ಲ ಅಂತ ಟೈಮಲ್ಲೂ ಆ ವರ್ಷಗಳು ಸರಿಯಾಗಿ ಆಗೋದಿಲ್ಲ ನಿಮ್ಗೆ. ಸೊ ಅದ್ ಮುಂಚೆನೆ ಗೊತ್ತಾಗಿತ್ತು ಅಂತ ಅಂದಾಗ ನೀವು ಡಿಸಪಾಯಿಂಟ್ ಆಗೋದಿಲ್ಲ, ಓಕೆ ಬಿಡು ಈ ಇಯರ್ ನನ್ಗೆ ಡಿಲೇ ಆಗತ್ತೆ ಅಂತ ನಿಮ್ಗೆ ಫಸ್ಟ್ ಗೊತ್ತಾಗಿತ್ತು ಅಂದಾಗ ನೀವು ಫಿಕ್ಸ್ ಆಗ್ತೀರಾ, ಈ ಇಯರ್ ಆಗಲ್ಲ ನೆಕ್ಸ್ಟ್ ಇಯರ್ ಆಗತ್ತೆ ಅಂತ. ಬಟ್ ಕಾರಣನೇ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಡಿಲೇ ಆಗ್ತಿದೆ ಡಿಲೇ ಆಗ್ತಿದೆ ಅನ್ನೋದು ಗೊಂದಲ ಆಗ್ತಿರುತ್ತೆ. ಪ್ರಪೋಸಲ್ ಬರ್ತಾ ಇದೆ, ಬಂದಿದೆ, ಬಟ್ ಏನಂದ್ರೆ ಆಷಾಢ ಅಂತ ಏನೋ ಅಂತ ಅನ್ಕೊಂಡ್ರು, ಆಮೇಲೆ ಅಲ್ಲಿಗೆ ಸ್ಟಾಪ್ ಆಯ್ತು. ಅದು ಅಷ್ಟೇ, ಅದು ಆಗುತ್ತೆ ಅನ್ನೋ ಮೂಮೆಂಟ್ ಇದ್ದು ಹಂಗಾಗಿದೆ. ಅದೇ ಮೇ ಬಿ ನನ್ನ ಕೇಳೋದಾದ್ರೆ ಪರ್ಸನಲ್ ಇಯರ್ ಚೆಕ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ದು, ಮೆಸೇಜ್ ಮಾಡಿ ನನ್ಗೆ. ನಾನು ಏಮಲ್ಲಿ ಬರೀ ಡೇಟ್ ಆಫ್ ಬರ್ತ್ ಅಲ್ಲೇ ಮಾಡ್ಬೇಕು. ಹಾ, ಡೇಟ್ ಆಫ್ ಬರ್ತ್ ಅಲ್ಲೇ. ಅಂದ್ರೆ ಒಬ್ಬರಿಗೆ ಗೊತ್ತಿರಲ್ಲ ಅವ್ರಿಗೆ. ಸಾರಿ,
ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಕೊಟ್ಟಿರಲ್ಲ ಮೇಡಮ್. ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಕೊಟ್ಟಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಈಗ ರಿಜಿಸ್ಟರ್ ಅಲ್ಲಿ ಇರೋದನ್ನ ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ದೀರಲ್ಲ. ವರ್ಕ್ ಮಾಡೋದೇನು ಅಂತ ಅಂದ್ರೆ ನೀವ್ ಏನನ್ನ ಹೇಳ್ತೀರಾ ಅದನ್ನ ನ್ಯೂಮರಾಲಜಿ ತಗೊಳುತ್ತೆ. ಈಗ ಜ್ಯೋತಿಷ್ಯದಲ್ಲಿ ಅಂದ್ರೆ ಎಕ್ಸಾಕ್ಟ್ ಬೇಕು, ಡೇಟ್ ಆಫ್ ಬರ್ತ್ ಆಗ್ಲಿ ಟೈಮ್ ಆಗ್ಲಿ ಎಕ್ಸಾಕ್ಟ್ ಬೇಕು ಜ್ಯೋತಿಷ್ಯಕ್ಕೆ. ಬಟ್ ನ್ಯೂಮರಾಲಜಿಲ್ ಆಗಲ್ಲ. ನೀವ್ ಯಾವ ಒಂದು ರಿಜಿಸ್ಟ್ರೇಷನ್ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ರಿಜಿಸ್ಟರ್ಡ್ ನಂಬರ್ ನಿಮ್ಗೆ ಈಸಿಯಾಗಿ ಬಂದಿರಲ್ಲ. ನಿಮ್ಮ ಲೈಫ್ಗೆ ಆ ಒಂದು ನಂಬರ್ ಬರೋ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಬಂದಿರುತ್ತೆ. ಈಗ ಕೆಲವ್ರದ್ದು ಒರಿಜಿನಲ್ ಡೇಟ್ ಆಫ್ ಬರ್ತ್ ಇರುತ್ತೆ, ಅಥವಾ ಒಂದು ರಿಜಿಸ್ಟರ್ ಅಲ್ಲಿ ಮಾಸ್ ಕಾರ್ಡ್ ಅಲ್ಲೇ ಬೇರೆ ಡೇಟ್ ಆಫ್ ಬರ್ತ್ ಇರುತ್ತೆ. ಅಂತವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಎರಡನ್ನು ಕಂಪೇರ್ ಮಾಡ್ತೀವಿ. ಅವ್ರಿಗೆ ಯಾವ್ದು ಲಕ್ ಕೊಡ್ತಿರುತ್ತೋ ಆ ಡೇಟ್ ಆಫ್ ಬರ್ತ್ ನ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತೀವಿ. ಮೀನ್ಸ್ ಅವ್ರು ಏನೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಿದ್ರು ಆ ಒರಿಜಿನಲ್ ಡೇಟ್ ಆಫ್ ಬರ್ತ್ ಅಲ್ಲಿ ಮಾಡಬೇಡಿ. ನಿಮ್ಗೆ ಏನು ಸಿಕ್ಕಿದ್ಯಲ್ಲ ಈ ಒಂದು ನಂಬರ್ ನಿಮ್ಗೆ ಸಿಕ್ಕಿದೆ ಯೂನಿವರ್ಸ್ ಕಡೆಯಿಂದ ಅಂತ ಅಂದ್ರೆ ಅದು ನಿಮಗೆ ಲಕ್ ತಂದು ಕೊಡುತ್ತೆ. ಸೊ ಅದನ್ನ ಮಾಡಿ ಅಂತ ಹೇಳ್ತೀವಿ. ಸೊ ಹಂಗಾಗಿ ಕಂಪೇರ್ ಮಾಡ್ಬೋದು ಒರಿಜಿನಲ್ದು ರಿಜಿಸ್ಟರ್ದು ಯಾವ್ದು ನಿಮ್ಗೆ ಲಕ್ ಕೊಡ್ತಿರತ್ತೆ ಅದನ್ನ ನೀವು ಯೂಸ್ ಮಾಡ್ತಾ ಬರ್ಬೋದು. ಯೂನಿವರ್ಸ್ ಗೆ ನೀವ್ ಏನನ್ನ ಹೇಳ್ತೀರಾ ಅದನ್ನ ತಗೊಳುತ್ತೆ ಯೂನಿವರ್ಸ್. ಈಗ ಒಂದು ಅನ್ಲಕ್ಕಿ ಡೇಟ್ ಆಫ್ ಬರ್ತ್ ಇದೆ, ಇನ್ನೊಂದು ಲಕ್ಕಿ ಡೇಟ್ ಆಫ್ ಬರ್ತ್ ಇದೆ ಅಂತ ಅಂದಾಗ ನೀವ್ ಅನ್ಲಕ್ಕಿನೇ ನಾನು ಅನ್ಲಕ್ಕಿ ಅನ್ಲಕ್ಕಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನ ಅಂತ ಅಂದ್ರೆ ಯೂನಿವರ್ಸ್ ಅದನ್ನ ಕ್ಯಾಚ್ ಮಾಡುತ್ತೆ. ಇಲ್ಲ ಅದನ್ನ ನಾನು ಸ್ವಲ್ಪ ಡೌನ್ ಮಾಡಿ ಲಕ್ಕಿ ಇರೋ ಡೇಟ್ ಆಫ್ ಬರ್ತ್ ಯೂಸ್ ಮಾಡ್ತೀನಿ ಅಂದ್ರೆ ಯೂನಿವರ್ಸ್ ಅದನ್ನು ಕ್ಯಾಚ್ ಮಾಡುತ್ತೆ. ನೀವೇನೇ ಹೇಳ್ತೀರಾ ಅದನ್ನ ಯೂನಿವರ್ಸ್ ತಗೊಳುತ್ತೆ ಅಷ್ಟೇ. ಈಗ ಬಟ್ ಅದು ಎಕ್ಸಾಕ್ಟ್ ಇದೆಯಾ ಅಂತ ಗೊತ್ತಿಲ್ಲ. ಅದನ್ನ ರಿಜಿಸ್ಟರ್ ಇವನ್ ಡೇಟ್ ಸ್ಕೂಲ್ ರೆಕಾರ್ಡ್ಸ್ ಎಲ್ಲದ್ರಲ್ಲೂ ಅದೇ ಇದೆ, ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಸೊ ಅದಕ್ಕೆ ಕಳಿಸ್ಕೊಡಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವತ್ತಿಂದ ಕೇಳ್ಬೇಕು ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ನೆಕ್ಸ್ಟ್ ಹೆಸರಿಲ್ಲ, ಗ್ಯಾಲಕ್ಸಿ J7. ನೆಕ್ಸ್ಟ್ ಸರ್, ನಿಮ್ದು ವಾಯ್ಸ್ ಲೋ ಇದೆ ತುಂಬಾ. ಹಲೋ, ಕೇಳಿಸ್ತಾ? ಹಾ ಕೇಳಿಸ್ತಿದೆ, ಹೇಳಿ. ಕೇಳಿಸ್ತೀನಿ. ನಾನು ಬಾಬು ನಾಯ್ಕ ಅಂತ. ಹಾ ಹೇಳಿ ಸರ್. ಬಾಬು ನಾಯ್ಕ ಅಂತ. ಹಾ ಹೇಳಿ. ಅಲ್ಲ, ವಾಯ್ಸ್ ಮೆಸೇಜ್ ಹಾಕಿದ್ದೆ. ವಾಯ್ಸ್ ಮೆಸೇಜ್ ನಿಮಗೆ ಒಂದು ಕಳಿಸಿದ್ದೆ ಮೇಡಂ. ಅದಕ್ಕೆ ನಾನು ಆನ್ಸರ್ ಮಾಡಿಲ್ಲ ಮೇಡಂ. ವಾಯ್ಸ್ ಮೆಸೇಜ್ ಕಳಿಸಿದ್ರಾ? ಏನಂತ ಕಳಿಸಿದ್ರಿ ಹೇಳಬಹುದಾ? ಅದೇ ಚಿಕ್ಕ ಪ್ರಾಬ್ಲಮ್ ಇತ್ತು ಮೇಡಂ, ಅದರ ಅಲ್ಲಿ ಮಾರ್ಕಿನ ಅಂತ ಹೇಳಿದ್ರಿ, ಅದು ನಿಸರ್ಗಕ್ಕೆ ಟ್ರಾನ್ಸ್ಫರ್ ಆಗಿದೆ. ಹಲೋ ಹಲೋ, ನಿಮ್ ವಾಯ್ಸ್ ಫುಲ್ ಲೋ ಇದೆ. ಟ್ರಾನ್ಸ್ಫರ್ ಬಗ್ಗೆ ಕೇಳ್ತಾ ಇದೆ. ಫುಲ್ ಮಳೆ ಬರ್ತಿದೆ ಮೇಡಮ್, ಹಾಗೆ. ಈಗ ಕೇಳಿಸ್ತ ಮೇಡಮ್? ಹಾ ಹೇಳಿ. ಹಲೋ ಹೇಳಿ ಹೇಳಿ. ಅದೇ ಒಂದು ವಾಯ್ಸ್ ಮೆಸೇಜ್ ನಿಮ್ಗೆ ಮೊನ್ನೆ ಕಳಿಸಿದ್ದೆ ನಾನು. ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದಾ ಕ್ವಶನ್? ನಂಗೆ ನೆನಪಿಲ್ಲ. ಏನ್ ಕೇಳ್ತಾ ಇದೀರಾ ಅಂತಾನೆ ಅರ್ಥ ಆಗ್ತಿಲ್ಲ. ಹೆವಿ ರೈನ್, ಮಳೆ ಬರ್ತಿದೆ. ಓಕೆ ಓಕೆ, ಇರ್ಲಿ. ನಾನು ಇದು ಮುಗಿದ ತಕ್ಷಣ ಇಮಿಡಿಯೇಟ್ ನಾನು ಚೆಕ್ ಮಾಡ್ತೀನಿ ಅದು ನಿಮ್ ಮೆಸೇಜ್. ಓಕೆ. ಮತ್ತೆ ಇನ್ನೊಂದು 8 ದಿವಸ ಆಯ್ತು ಮೇಡಮ್, 8 ದಿವಸ ಆಯ್ತು. ಕೇಳಿಸ್ತಾ? ಹಲೋ ಹಲೋ, ಕೇಳಿಸ್ತಿಲ್ಲ ಸರ್. ನಾನು ಮುಗಿತಿದ್ದಂಗೆ ನಾನು ನಿಮ್ದು ಮೆಸೇಜ್ ನೋಡಿ ಇಮಿಡಿಯೇಟ್ ರಿಪ್ಲೈ ಮಾಡ್ತೀನಿ. ಓಕೆನಾ? ಓಕೆ ಓಕೆ ಓಕೆ. ಭಗೀರಥ ಅವರೇ, ಹಲೋ. ಹಾ ಹೇಳಿ ಸರ್. ಮೇಡಮ್, ಅಂದ್ರೆ ಇದು ರೇಖಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಲೋ ರೇಖಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇರೆ, ಅಂದ್ರೆ ಥಾಟ್ಸ್ ಔಟ್ ಸೈಡ್ ಏನಾದ್ರು ಮಾಡಿರೋದು ಈ ತರ ಥಾಟ್ಸ್ ಬರುತ್ತಿದೆ, ಮತ್ ಬಾಡಿ ತುಂಬಾ ಶೇಕ್ ಆಗ್ತಿರುತ್ತೆ ಮೇಡಮ್. ಬಾಡಿ ಶೇಕ್ ಆಗ್ತಿರತ್ತೆ? ಎಷ್ಟ್ ದಿನ ಆಯ್ತು ಬಾಡಿ ಶೇಕ್ ಅಂದ್ರೆ? ಇನ್ ದ ಸೆನ್ಸ್ ಆಗ್ಲೇ ಒಂದು ಮಂತ್ ಆಗಿದೆ ಮೇಡಮ್. ಒಂದ್ ಮಂತ್ ಆಗಿದೆ? ಮೀನ್ಸ್ ಅದು ತಗೊಂಡಾಗಿಂದನು ಹಾಗೆ ಆಗ್ತಿದ್ಯಾ ಈಗ ಆಗ್ತಿರೋದ? ಇಲ್ಲ ಇಲ್ಲ, ಈಗ ನಾನು ಮಂತ್ ಆಗಿದೆ. ಮೊದ್ಲೆಲ್ಲ ನಾನು 2 ಡೇಸ್ ಗೆ ಮಾಡ್ತಿದ್ದೆ, 2 ಡೇಸ್ ಸೈಕಲ್ ಮಾಡ್ಕೊಂಡಿದ್ದೆ. ಬಟ್ ಈಗ ಒಂದ್ 3 ಡೇಸ್ ಇಂದ 1 ಡೇಲೆ ಆದಷ್ಟು ಕಂಪ್ಲೀಟ್ ಮಾಡಕ್ ನೋಡ್ತಾ ಇದ್ದೀನಿ. 3-4 ಡೇಸ್ ಅವಾಗಿಂದ ಸ್ವಲ್ಪ ಈಗ ಸಪೋಸ್ ಹಿಂಗ ಕೈ ಇಟ್ಕೊಂಡು ಪೈನ್ ಬಂದಂಗ ಆಗೋದು, ಅವಾಗ ಒಂದ್ ಸ್ವಲ್ಪ ಏನಾದ್ರು ಒಂದೇ ಹತ್ರ ಕೈ ಇಟ್ಟಾಗ ಒಂದ್ ಸ್ವಲ್ಪ ಶೇಕ್ ಆಗೋದು ಈ ತರ ಆಗುತ್ತೆ.
ಮತ್ತೆ ತಲೆ ಕಣ್ಣ ಹತ್ರ ಇದ್ ಮಾಡ್ತಿರ್ತಾರೆ, ಒಂದ್ ಸ್ವಲ್ಪ ತುಂಬಾ ಪೇನ್ ಬಂದಾಗ ಹಿಂಗ್ ಹೆಡ್ ಎಲ್ಲ ಹಿಂಗ್ ಬೆಂಡ್ ಮಾಡ್ತಿರ್ತೀನಿ, ಆತರ ಏನ್ ಪ್ರಾಬ್ಲಮ್ ಆಗಲ್ವಾ? ಏನ್ ಪ್ರಾಬ್ಲಮ್ ಆಗಲ್ಲ, ನಡೀತಿ. ಮೀನ್ಸ್ ಇವಾಗ ಸ್ಟಾರ್ಟಿಂಗ್ ಇಂದ ನೀವು ಅದನ್ನ ಸ್ಪ್ಲಿಟ್ ಮಾಡಿದ್ರಿ, ಈಗ ಒಂದೇ ದಿನ ಅಷ್ಟು ಎನರ್ಜಿ ಬರ್ತಿದ್ಯಲ್ಲ, ಸೊ ಹಂಗಾಗಿ ಬಾಡಿ ರೆಡಿ ಆಗ್ತಿರುತ್ತೆ, ಸೊ ಹಂಗಾಗಿ ರೀತಿ ಎಲ್ಲ ಆಗ್ತಿರುತ್ತೆ, ಏನೋ ಪ್ರಾಬ್ಲಮ್ ಏನಿಲ್ಲ. ಕಂಟಿನ್ಯೂ ಮಾಡೋದಷ್ಟೇ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಅನು ಸಂತೋಷ್ ಅವರೇ. ಹಲೋ ಮ್ಯಾಮ್. ಹಾ ಹೇಳಿ. ನನ್ನ ಹಸ್ಬೆಂಡ್ ಫಾರಿನ್ ಅಲ್ಲಿ ಇದ್ದಾರೆ, ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅವರಲ್ಲಿಗೆ ಅಂತ ನಂಗೆ ಆಸೆ, ಅವ್ರ ಜೊತೆ ಹೋಗಿರ್ಬೇಕು ಅಂತ. ರೇಖಿ ಮೂಲಕ ಏನಾದ್ರೂ ಇದೆಯಾ ಅದ್ರ ಬಗ್ಗೆ? ಎಷ್ಟ್ ದಿನ ಆಯ್ತು ರೇಖಿ ತಗೊಂಡು? ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ತಗೊಂಡಿದ್ದು. ಓಕೆ, ಫಸ್ಟ್ ಲೆವೆಲ್ ಅಲ್ಲ? ಹಾ. ಮಣಿಪುರ ಚಕ್ರದ ಮೇಲೆ ಕೈ ಇಟ್ಕೊಂಡು ನಿಮ್ದು ಆಸೆ ಏನಿದೆ ಅದನ್ನ ಹೇಳ್ಕೊತಾ ಬನ್ನಿ. ಹಾ ಹಾ, ಓಕೆ ಮ್ಯಾಮ್. ಓಕೆ, ಮಣಿಪುರ ಚಕ್ರದ ಮೇಲೆ ಕೈ ಇಡಿ. ಹಾ ಹಾ. ಇನ್ನೊಂದು ಕ್ವಶನ್ ಮೇಡಮ್, ನಾನು ಏನೇ ಮಾತಾಡಿದ್ರು ಸರಿಯಾಗಿ ಮಾತಾಡಲ್ಲ, ಹಿಂದಿದ್ ಮುಂದೆ ಮುಂದೆ ಹಿಂದೆ ಮಾಡಿ ಮಾತಾಡ್ತೇನೆ, ಎಲ್ಲರೂ ಎಲ್ಲರಿಗೂ ಒಂಥರ ಇದಾಗತ್ತೆ ನನಗೇನೆ. ಅದು ಹೇಗೆ ಸರಿ ಮಾಡ್ಕೋಬಹುದು? ಅದು ನೀವು ಏನು ಸರಿ ಮಾಡೋದ್ ಬೇಕಿಲ್ಲ, ನೀವು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಅದು ಸರಿ ಹೋಗುತ್ತೆ. ವಿಶುದ್ಧ ಚಕ್ರ ಬ್ಲಾಕೇಜ್ ಇದ್ರೆ ಆ ರೀತಿ ಆಗ್ತಿರತ್ತೆ. ವಿಶುದ್ಧ ಚಕ್ರ ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಜಾಸ್ತಿ ಕೈ ಇಡ್ತಾ ಬನ್ನಿ. ಅದು ಬಿಟ್ಟು ಅದು ಸರಿ ಹೋಗ್ತಾ ಬರುತ್ತೆ, ಅದಕ್ಕೆ ನೀವು ಎಕ್ಸ್ಟ್ರಾ ಟೈಮ್ ಏನ್ ಕೊಡ್ಬೇಕಾಗಿಲ್ಲ. ಡೈಲಿ ರಾತ್ರಿ ಮಲ್ಕೋಬೇಕಾದ್ರೆ ಈ ರೀತಿ ಕೈ ಇಟ್ಟು ಮಲ್ಕೋತಾ ಬನ್ನಿ, ಇಲ್ಲಿಟ್ರು ಓಕೆ, ಅಥವಾ ತಲೆ ಈ ರೀತಿ ಕೈ ಇಟ್ಟು ಮಲ್ಗಿದ್ರು ಓಕೆ. ಓಕೆ, ಅದು ವಿಶುದ್ಧ ಚಕ್ರ ಸ್ವಲ್ಪ ಬ್ಯಾಲೆನ್ಸ್ ಆಯ್ತು ಅಂದ್ರೆ ಅದು ಸರಿ ಹೋಗುತ್ತೆ. ಅಂಡ್ ಅದು ಬಿಟ್ಟು ನಿಮ್ಮ ವಿಶಸ್ ಏನಿದೆ ಅದಕ್ಕೆ ಮಣಿಪುರ ಚಕ್ರದ ಮೇಲೆ ಕೈ ಇಟ್ಟು ಹೇಳ್ತಾ ಬನ್ನಿ. ಕ್ರಿಸ್ಟಲ್ ಹೀಲಿಂಗ್, ಓಕೆ. ಕ್ರಿಸ್ಟಲ್ ಹೀಲಿಂಗ್ ಅಂತ ಅಂದ್ರೆ ಕ್ರಿಸ್ಟಲ್ಸ್ ನ ಯೂಸ್ ಮಾಡ್ತೀವಿ ಹೀಲಿಂಗ್. ಓಕೆ, ನಂಗೆ ಅದು ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಕ್ರಿಸ್ಟಲ್ ಹೀಲಿಂಗ್ ನಾನು ಮಾಡ್ತೀನಿ, ಬಟ್ ಅದು ಇನ್ಫಾರ್ಮೇಶನ್ ಕೊಡೋಷ್ಟು ನನ್ನ ಹತ್ರ ನಾಲೆಡ್ಜ್ ಇಲ್ಲ. ಕ್ರಿಸ್ಟಲ್ಸ್ ಇದೆ, ಅದನ್ನ ತಗೊಂಡಿದ್ದೀನಿ, ಅದರಿಂದ ಯೂಸ್ ಮಾಡಿ ಹೀಲಿಂಗ್ ಮಾಡ್ತೀನಿ. ಅದು ಹೇಗ್ ವರ್ಕ್ ಆಗ, ಅದನ್ನ ಕ್ಲೆನ್ಸ್ ಮಾಡೋದು ಹೇಗೆ ಅದ್ರ ಬಗ್ಗೆ ನಂಗೆ ಗೊತ್ತಿದೆ. ಅದು ಬಿಟ್ಟು ಕಂಪ್ಲೀಟ್ ಕ್ರಿಸ್ಟಲ್ ಹೀಲಿಂಗ್ ನನಗೆ ಗೊತ್ತಿಲ್ಲ ಅಷ್ಟು, ನನ್ನ ಹತ್ರ ನಾಲೆಡ್ಜ್ ಇಲ್ಲ. ಓಕೆ, ಅಂಡ್ ಅದು ಬಿಟ್ಟು ರೇಖಿನಲ್ಲಿ ಯೂಸ್ ಮಾಡ್ತೀವಿ ಕ್ರಿಸ್ಟಲ್ಸ್ ನ, ಅದ್ರ ರಿಲೇಟೆಡ್ ಆಗಿ ನಾಲೆಡ್ಜ್ ಇದೆ. ಬರೀ ಕ್ರಿಸ್ಟಲ್ಸ್ ಯೂಸ್ ಮಾಡಿ, ಸಾರಿ, ರೇಖಿ ರಿಲೇಟೆಡ್ ಅಲ್ಲೇ ಕ್ರಿಸ್ಟಲ್ ಹೀಲಿಂಗ್ ಬರುತ್ತಲ್ಲ ಅದ್ರ ಬಗ್ಗೆ ಕೇಳಿದ್ದೆ. ಹಾ, ಅದೇ ರೇಖಿ ರಿಲೇಟೆಡ್ ಅಲ್ಲೇ ಕ್ರಿಸ್ಟಲ್ ಹೀಲಿಂಗ್ ಬರುತ್ತೆ. ಮೀನ್ಸ್ ಕ್ರಿಸ್ಟಲ್ಸ್ ನ ರೇಖಿಗೆ ಕಂಬೈನ್ ಮಾಡಿ ಯೂಸ್ ಮಾಡ್ತೀವಿ. ಓಕೆ, ಅದು ಬಿಟ್ಟು ರೇಖಿ ಸಪರೇಟ್ ಕೋರ್ಸ್ ಇದೆ, ಕ್ರಿಸ್ಟಲ್ ಹೀಲಿಂಗ್ ಸಪರೇಟ್ ಕೋರ್ಸ್ ಇದೆ. ರೇಖಿ ನಂಗೆ ಗೊತ್ತಿದೆ, ಬಟ್ ಕ್ರಿಸ್ಟಲ್ ಹೀಲಿಂಗ್ದು ಅಷ್ಟು ನನಗೆ ನಾಲೆಡ್ಜ್ ಇಲ್ಲ ಅದ್ರದ್ದು. ಕ್ರಿಸ್ಟಲ್ಸ್ ನನ್ನ ಹತ್ರ ಇದೆ, ಅದನ್ನ ಯೂಸ್ ಮಾಡ್ತೀನಿ, ಹೀಲಿಂಗ್ ಮಾಡ್ತೀನಿ ಅಷ್ಟು ಬಿಟ್ಟು. ಹೇಳ್ಕೊಡೋಷ್ಟೆಲ್ಲ ನಾಲೆಡ್ಜ್ ನನ್ಗೆ ಇನ್ನಾಗ ಸಿಕ್ಕಿಲ್ಲ ಕ್ರಿಸ್ಟಲ್ ಹೀಲಿಂಗ್ ಅಲ್ಲಿ. ಮತ್ತೆ ಪಿಂಪಲ್ಗೆ ಮತ್ತೆ ಮಾರ್ಕ್ಸ್ಗೆ ಏನಾದ್ರೂ ರೇಖಿಯಿಂದ ಯೂಸ್ ಆತರನಾದ್ರೂ ಮಾಡ್ಕೋಬಹುದಾ ಮೇಡಮ್? ನೀವು ರೇಖಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಅದ್ರಿಂದ ಅದೇ ಸಾಕು, ಅದರಲ್ಲೇ ಹೋಗ್ತಾ ಹೋಗುತ್ತೆ. ಅದು ಬ್ಲಡ್ ಇಂಪ್ಯೂರ್ ಆಗಿದ್ರು ಆ ರೀತಿ ಆಗ್ತಿರತ್ತೆ, ಸೊ ನೀವು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಡೇ ಬೈ ಡೇ ಅದು ಸರಿ ಆಗ್ತಾ ಬರುತ್ತೆ. ಮೇಡಮ್, ಇವಾಗ ನನ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಕೆಲವ್ರು ಕೇಳ್ತಾ ಇರ್ತಾರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಎಲ್ಲ ಈ ಜನ್ಮದಲ್ಲಿ ಯಾಕೆ ಅನ್ಭವಿಸ್ಬೇಕು, ನಮ್ಗೇನ್ ಗೊತ್ತಿರುತ್ತೆ ಅವಾಗ ಏನ್ ಮಾಡಿದ್ವಿ ಅಂತ, ಈಗ ನಾವ್ ಯಾಕೆ ಅನ್ಭವಿಸ್ಬೇಕು, ದೇವ್ರು ಯಾಕೆ ಹಂಗೆ ಮಾಡ್ತಾನೆ, ಗೊತ್ತಿಲ್ಲೇ ಇರೋ ತಪ್ಪು ನಾವ್ಯಾಕೆ ಈ ಶಿಕ್ಷೆ ಅನ್ಭವಿಸ್ಬೇಕು ಅಂತ ಕೇಳ್ತಿರ್ತೀವಿ. ಅದಕ್ಕೆ ಏನ್ ಆನ್ಸರ್ ಮಾಡೋದು ಮೇಡಮ್? ಗೊತ್ತಿಲ್ಲದೆ ಇರೋ ತಪ್ಪಿಗೆ ಯಾಕೆ ಅನ್ಭವಿಸ್ಬೇಕು ಅಂದ್ರೆ, ಅದ್ ಮಾಡಿರೋ ನಾವೇ ತಾನೇ ಮಾಡಿದ್ಮೇಲೆ. ಏನಂತ ಅಂದ್ರೆ, ನಮ್ಮೆಲ್ಲರ ಸುತ್ತ ಒಂದ್ ಪ್ರಭಾವಳಿ ಅನ್ನೋದಿರುತ್ತೆ ಅವ್ರ ಅಲ್ವಾ. ಇವಾಗ ರೇಖಿ ಇದ್ರಲ್ಲಿ ಫಸ್ಟ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೆ, ಅವ್ರ ಅಂದ್ರೆ ಅವ್ರ ರೀತಿ ಇರುತ್ತೆ ಅಂದ್ಬಿಟ್ಟು. ಆ ಸುತ್ತ ಒಂದು ಪ್ರಭಾವಳಿ, ಯಾರ್ದು ವೀಕ್ ಇರುತ್ತೋ ಅವ್ರು ನಾವೇನಾದ್ರೂ ಒಂದು ಮೋಸನ ಅನ್ಯಾಯನ ಮಾಡಿದ್ರೆ
ಅದು ಇಮಿಡಿಯೇಟ್ ನಮ್ಗೆ ರಿಯಾಕ್ಟ್ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ಮೀನ್ಸ್ ಈಗ ಎಕ್ಸಾಂಪಲ್, ನನ್ನ ಅವರ ತುಂಬಾ ವೀಕ್ ಆಗಿದೆ ಅಂತ ಅನ್ಕೊಳ್ಳೋಣ. ನೀವು ನನ್ಗೇನೋ ಪದೇ ಪದೇ ಮೋಸ ಅನ್ಯಾಯ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನಾನು ವೀಕ್ ಇದ್ದೀನಿ, ನನ್ಗೆ ನಿಮ್ಮ ಹತ್ರ ರಿವೆಂಜ್ ತಗೊಳ್ಳೋದಿಕ್ ಆಗಲ್ಲ ಈ ಜನ್ಮದಲ್ಲಿ. ನೆಕ್ಸ್ಟ್ ಜನ್ಮ ಆಗತ್ತೆ, ಆ ಜನ್ಮದಲ್ಲಿ ನಂದು ಒಂದು ಪ್ರಭಾವಳಿ ಸ್ಟ್ರಾಂಗ್ ಆಯ್ತು, ಆಗ ನೀವಿಲ್ಲಿ ಮಾಡಿ ಮಾಡಿ ಸ್ವಲ್ಪ ನಿಮ್ ಪ್ರಭಾವಳಿನ ವೀಕ್ ಮಾಡ್ಕೊಂಡ್ರಿ, ಕೆಟ್ಟ ಕೆಲ್ಸಗಳನ್ನ ಮಾಡ್ಕೊಂಡು. ನಾನು ಈ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ಅನ್ಯಾಯಗಳನ್ನ ಅನುಭವಿಸ್ಕೊಂಡಿದ್ದೆ, ಈಗ ನಂದು ಸ್ಟ್ರಾಂಗ್ ಆಯ್ತು, ಅದು ನನಗ್ ಗೊತ್ತಿಲ್ಲ, ಬಟ್ ನನ್ ಪ್ರಭಾವಳಿ ಸ್ಟೋರ್ ಆಗಿದೆ. ನೆಕ್ಸ್ಟ್ ನನಗ್ ಚಾನ್ಸ್ ಸಿಕ್ತು ನಿಮಗ್ ಮಾಡೋದಿಕ್ಕೆ. ಓಕೆ, ಈಗ ಒಂದ್ ವೇಳೆ ನನ್ನ ಪ್ರಭಾವಳಿ ಸ್ಟ್ರಾಂಗ್ ಇತ್ತು, ನಿಮ್ಮ ಪ್ರಭಾವಳಿನೂ ಸ್ಟ್ರಾಂಗ್ ಇದೆ, ನೀವು ನನ್ಗ ಅನ್ಯಾಯ ಮಾಡ್ತಿದ್ದೀರಾ, ಆಗಾದಾಗ ಏನಾಗುತ್ತೆ, ಇಮಿಡಿಯೇಟ್ ಇದೇ ಜನ್ಮದಲ್ಲಿ ನಿಮ್ಗೆ ರಿಬೌಂಡ್ ಹೊಡಿಯುತ್ತೆ. ಮೀನ್ಸ್ ನಾನು ಸ್ಟ್ರಾಂಗ್ ಇರ್ತೀನಲ್ಲ, ಸೊ ಇಮಿಡಿಯೇಟ್ ನನ್ನಿಂದಾನೇ ಆಗ್ಬೇಕಂತಿಲ್ಲ, ಅದು ಯಾವ ಕಡೆಯಿಂದನಾದ್ರೂ ನಿಮ್ಗೆ ಅದು ಹೊಡಿಯುತ್ತೆ. ಮೀನ್ಸ್ ನೀನ್ ನಂಗ್ ಮಾಡ್ದಲ್ಲ, ನಿನ್ ನೋಡ್ಕೋ ಅನ್ನೋದು ಒಂದು, ಅದು ನಾನು ಹೇಳ್ಬಹುದು ಅಥವಾ ನನ್ನ ಮನ್ಸಲ್ಲಿ ಆ ದ್ವೇಷ ಭಾವನೆ ಹುಟ್ಟಿ ನಿಮ್ಗೆ ಅದು ಒಂದ್ ಶಾಪ್ ಆಗಿ ಅದು ಪರಿಣಮಿಸ್ಬಹುದು. ಇಲ್ಲ ಅಂತ ಅಂದ್ರೆ ಪ್ರಕೃತಿನೇ ನಿಮ್ಗೆ ಅದಕ್ಕೆ ಉತ್ತರವನ್ನ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ನಾವೇನ್ ಹೇಳೋದು ಅಂದ್ರೆ, ಯಾರ ಮೇಲೂ ದ್ವೇಷ ಸಾಧಿಸಕ್ ಹೋಗ್ಬೇಡಿ. ಮೀನ್ಸ್ ನಿಮ್ಗೆ ಯಾರೇ ಒಂದ್ ಅನ್ಯಾಯ ಮಾಡಿದ್ರು ಅದಕ್ಕೆ ನೀವು ಶಾಪ ಹಾಕೋ ಅವಶ್ಯಕತೆ ಇಲ್ಲ, ಪ್ರಕೃತಿ ಖಂಡಿತವಾಗ್ಲೂ ಪ್ರತಿಯೊಂದಕ್ಕೂ ನ್ಯಾಯ ಇಟ್ಟಿರುತ್ತೆ. ಅದ್ ಅವ್ರು ಒಳ್ಳೇದೇ ಮಾಡ್ಲಿ ಕೆಟ್ಟದ್ದೇ ಮಾಡ್ಲಿ, ಅದಕ್ಕೆ ಅವ್ರ ಫಲ ಅಂತೂ ಸಿಕ್ಕೇ ಸಿಗತ್ತೆ. ಇನ್ನ 5 minutes ಇದೆ, ಟೈಮ್ ಔಟ್ ಆಗತ್ತೆ. ಸೊ ಬೇರೆ ಯಾರಾದ್ರೂ ಕೇಳೋದಿದ್ರೆ ಒಂದ್ ಲಾಸ್ಟ್ ಕ್ವಶನ್. ಓಕೆ ಪೂಜಾ, ಆಗಿದ್ರೆ ರೇಖೆ ಆನ್ಲೈನ್ ಅಲ್ಲಿ ಯಾವಾಗ ಶುರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಾನು ನಾಳೆ ಕ್ಲಾಸ್ ಇದೆ ನನ್ಗೆ, ಅದು ಕಳ್ಸಿರಿ ನೀವು. ಓಕೆ, ನಾಳೆ ಇದೆ ಅಥವಾ ನೀವು ಮಂಡೇನಾದ್ರೂ ಜಾಯ್ನ್ ಆಗ್ಬಹುದು, ಅದು ಟೈಮ್ ನೋಡಿ ನಾವು ಇದು ಮಾಡೋಣ. ಮೇಡಮ್ ಒಂದ್ ಕ್ವಶನ್ ಲಾಸ್ಟ್, ಕನ್ಸಲ್ಟೇಷನ್ ಗೆ ತಗೋಬೇಕಾ ಅಥವಾ ಡೈರೆಕ್ಟ್ ಮೆಸೇಜ್ ಮಾಡೋದು, ಯಾವ ನಂಬರ್ ಮಾಡೋದು? ಯಾರಿದು? ಅಂಜಲಿ. ಅಂಜಲಿ. ಓಕೆ, ಕನ್ಸಲ್ಟೇಷನ್ ಯಾವ ವಿಷಯಕ್ಕೆ ಬೇಕಾಗಿತ್ತು? ಅಲ್ಲಿ ಇವಾಗ ಹೇಳದ್ವಲ್ಲ ನೋ ಪ್ರಾಬ್ಲಮ್ಸ್, ಅದಕ್ಕೆ ನೀವು ಪರ್ಸನಲಿ ಮೆಸೇಜ್ ಮಾಡಿ ಅಂತ ಹೇಳಿದ್ರಲ್ಲ, ನಿಮ್ದು ಓನ್ ನಂಬರ್ ಗೆ ಮಾಡೋದಾ ಅಥವಾ ಗ್ರೂಪಿಗೆ ಹಾಕೋದಾ ಅಂತ? ಇಲ್ಲ, ನಿಮ್ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಅದು ನಂಬರ್ ಇದೆಯಲ್ಲ 7795. ಅದಕ್ಕೆ ಮೆಸೇಜ್ ಮಾಡಿರಿ. ಓಕೆ, ಅದಕ್ಕೆ ಯಾವ ಕನ್ಸಲ್ಟೇಷನ್, ನ್ಯೂಮರಾಲಜಿ ಕನ್ಸಲ್ಟೇಷನ್ ಅವಶ್ಯಕತೆ ಇದೆಯಾ, ಏನಿದೆ ಅದು ನೋಡ್ಬಿಟ್ಟು ಗೈಡ್ ಮಾಡ್ತೀನಿ. ಹಾ ಹೇಳಿ. ಈಗ ರೇಖೆ ದೀಕ್ಷೆ ಆಗಿದೆಲ್ಲ ಮೇಡಮ್, ಈಗ ನಾನು ಅದರ್ ಬೇರೆ ಮಂತ್ರಗಳನ್ನೆಲ್ಲ ಪಠನೆ ಮಾಡಿದ್ರೆ ಅದ್ರ ಮೇಲೂ ಪ್ರಭಾವ ಬೀರುತ್ತಾ ರೇಖೆ ದೀಕ್ಷೆ? ನಾ ಮಾಡಿ ಪಠನ ಮಾಡ್ಬೋದು. ಖಂಡಿತ ಖಂಡಿತ, ನೀವು ರೇಖಿ ಪ್ರಾಕ್ಟೀಸ್ ಮಾಡಿದ ನಂತರ ನೀವ್ ಏನೇ ಒಂದ್ ಕೆಲ್ಸ ಮಾಡಿದ್ರು ನಿಮ್ಗೆ ಎಫೆಕ್ಟ್ ಜಾಸ್ತಿ ಆಗಿರತ್ತೆ. ಇನ್ಫ್ಯಾಕ್ಟ್ ಲಾ ಆಫ್ ಅಟ್ರಾಕ್ಷನ್ ಕೂಡ, ರೇಖಿ ಪ್ರಾಕ್ಟೀಸ್ ಮಾಡ್ತಾ ನೀವ್ ಲಾ ಆಫ್ ಅಟ್ರಾಕ್ಷನ್ ಮಾಡಿದ್ರಿ ಅಂದ್ರೆ ರಿಸಲ್ಟ್ ಜಾಸ್ತಿ ಆಗತ್ತೆ. ಮುದ್ರಾ ಇಟ್ರಿ ಅಂತ ಅಂದ್ರೆ, ಈಗ ಬೇರೆಯವ್ರಿಗೆ ಈ ಮುದ್ರಾ ಒಂದು ಅರ್ಧ ಗಂಟೆ ಬೇಕು ರಿಸಲ್ಟ್ ಕೊಡಕ್ಕೆ ಅಂದ್ರೆ, ನಿಮ್ಗೆ ಒಂದ್ 5-10 minutes ಅಲ್ಲೇ ನಿಮ್ಗೆ ರಿಸಲ್ಟ್ ಸಿಕ್ಕಿರುತ್ತೆ. ಸೊ ಆ ರೀತಿ ಪ್ರತಿಯೊಂದು ನಿಮ್ಗೆ ಸ್ಪೀಡ್ ಆಗ್ತಾ ಬರುತ್ತೆ ರೇಖಿಯಿಂದ. ಲಾಸ್ಟ್ 2 minutes, ಭಗೀರಥ ಅವರ ನೀವೇನಾದ್ರೂ ಕೇಳೋದಿತ್ತ? ಹ್ಯಾಂಡ್ ರೈಸ್ ಆಗಿದೆ. ಯಾರ್ದು ಕ್ವಶನ್ಸ್ ಇಲ್ಲ ಅಂತ ಅಂದ್ರೆ ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಓಕೆ.